ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಇನ್ನು ದಾವಣಗೆರೆ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರ ಮೊದಲು ಎಂಟಿತ್ತು ಸೇರಿಸಿ ವಿಜಯನಗರ ಏಳು ವಿಧಾನಸಭಾ ಕ್ಷೇತ್ರಗಳನ್ನು ಲೆಕ್ಕಕ್ಕೆ ಇಟ್ಕೊಂಡು ಮಾತಾಡೋದಾದ್ರೆ ಏಳರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಹದಿನೆಂಟರಲ್ಲಿ ಐದು ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತ್ತು ನಮ್ಮ ಅಕ್ಟೋಬರ್ ಸರ್ವೆ ಪ್ರಕಾರ ಮೂರು ಬಿಜೆಪಿ ನಾಲ್ಕು ಕಾಂಗ್ರೆಸ್ ಓದಿತ್ತು ನವೆಂಬರ್ ಸರ್ವೆ ಏನ್ ಹೇಳುತ್ತೆ ಏನ್ ಕತೆ ಅಂತ ನೋಡೋದಾದ್ರೆ ಮೊದಲನೇ ಕ್ಷೇತ್ರ ಜಗಳೂರು ವಿಧಾನಸಭಾ ಕ್ಷೇತ್ರ ಜಗಳೂರಿನಲ್ಲಿ ಬಿಜೆಪಿಯಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಮಚಂದ್ರ ಅವರು ಗೆದ್ದಿದ್ರು ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ರು ಎಚ್ ಬಿ ರಾಜೇಶ್ ವಿರುದ್ಧ ಕಾಂಗ್ರೆಸ್ನ ಅಭ್ಯರ್ಥಿ ಸೊ ಈಗ ಬಿಜೆಪಿಯಿಂದ ರಾಮಚಂದ್ರ ಅವರೇ ಅಭ್ಯರ್ಥಿ ಆಗ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಎಚ್ ಪಿ ರಾಜೇಶ್ ಅಲ್ಲಿ ಮತ್ತೆ ಟಿಕೆಟ್ ಅನ್ನ ಪಡಿತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಇದೆ ಎರಡು ಸಾವಿರದ ಮೂರಲ್ಲಿ ರಾಜೇಶ್ ಕಾಂಗ್ರೆಸ್ನ ಎಮ್ ಎಲ್ ಎ ಆಗಿದ್ರು ರಾಮಚಂದ್ರ ಅವರು ಎರಡು ಸಾವಿರದ ಎಂಟರಲ್ಲಿ ಕಾಂಗ್ರೆಸ್ನಿಂದ ಎಮ್ ಎಲ್ ಎ ಆಗಿದ್ದರು ಆಗ ಆಪರೇಷನ್ ಕಮಲಕ್ಕೆ ಒಳಗಾಗಿ ಮತ್ತೆ ಬಿ ಜೆ ಪಿಗೋಗಿ ಬಿ ಜೆ ಪಿಯಿಂದ ಗೆದ್ದಿದ್ರು ಬೈ ಎಲೆಕ್ಷನ್ ಆಗಿತ್ತಲ್ಲಿ ಸೊ ಈಗ ಮತ್ತೆ ರಾಮಚಂದ್ರ ಬಿ ಜೆ ಪಿಯ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಎಚ್ ಪಿ ರಾಜೇಶ್ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾ ಇದ್ದಾರೆ ಆ ಸ್ಫ್ರೆಂಟ್ ಆಗಿದ್ದಾರೆ ಇನ್ನೂ ಘೋಷಣೆ ಆಗಿಲ್ಲ ಸದ್ಯಕ್ಕೆ ನಮ್ಮ ಕರ್ನಾಟಕ ಟಿ ವಿಯ ಸರ್ವೆ ಪ್ರಕಾರ ಅಕ್ಟೋಬರ್ ಸರ್ವೆಯಲ್ಲೂ ಕೂಡ ಬಿ ಜೆ ಪಿಯ ರಾಮಚಂದ್ರ ಅವರು ಸ್ವಲ್ಪ ಮುನ್ನಡೆಯನ್ನು ಪಡ್ಕೊಂಡಿದ್ರು ಈಗಿನ ಕರ್ನಾಟಕ ಟಿವಿಯ ನವೆಂಬರ್ ಸರ್ವೇಲ್ಲೂ ಕೂಡ ಬಿಜೆಪಿಯ ರಾಮಚಂದ್ರ ಅವರು ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಶಿವ ಜಗಳೂರು ವಿಧಾನಸಭಾ ಕ್ಷೇತ್ರ ಎಸ್ ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ರಾಮಚಂದ್ರ ಎಂಟರಲ್ಲಿ ಕಾಂಗ್ರೆಸ್ ಎಂಎಲ್ ಎ ಆಪರೇಷನ್ ಕಮಲ ಬಿಜೆಪಿ ಪಾಪ ಆಗಲಿಲ್ಲ ಹದ್ಮೂರಲ್ಲಿ ಆ ಟೈಮ್ ಅಲ್ಲಿ ಬಿಜೆಪಿ ಬಿಟ್ಟು ಗೆ ಹೋದಂತ ರಾಜೇಶ್ ಅವತ್ತು ನಂತರ ಸಾರ್ವತ್ರಿಕ ಚುನಾವಣೆ ಹದ್ಮೂರಲ್ಲಿ ಗೆದ್ರು ಹದಿನೆಂಟರಲ್ಲಿ ಸೋತರು ಇಪ್ಪತ್ತೊಂಬತ್ತು ಸಾವಿರ ಹೋಟೆಲ್ ರಾಮಚಂದ್ರ ಬಿಜೆಪಿಯಿಂದ ಗೆದ್ರು ಈಗ ಎಚ್ ಪಿ ರಾಜೇಶ್ ಮತ್ತೆ ರಾಮಚಂದ್ರ ಮತ್ತೆ ಅವರ ಎದುರಾಳಿಗಳು ಇಲ್ಲಿ ಏನು ಅಂತಂದ್ರೆ ಈಗ ಎಸ್ ಟಿ ಮೀಸಲು ಇವೆಲ್ಲ ಲೆಕ್ಕಾಚಾರಗಳು ನೋಡಿದ್ರೆ ರಾಮಚಂದ್ರ ಸ್ವಲ್ಪ ಹಂಗೋ ಹಿಂಗೋ ಗುದ್ದಾಡ್ಕೊಂಡು ಕಂಪ್ಲೀಟ್ ಯಾರ್ದೋ ಲೀಡರ್ ಮೇಲೆ ಡಿಪೆಂಡ್ ಆಗಿಲ್ಲ ರಾಮಚಂದ್ರ ಎಸ್ ವಿ ರಾಮಚಂದ್ರ ಉಳ್ಕೊಂಡು ಏನೋ ಕೆಲಸ ಮಾಡ್ತಾವೆ ಈ ಕ್ಷಣಕ್ಕೆ ಮುನ್ನಡೆಯ ಕಾಯ್ಕೊಂಡಿದ್ದಾರೆ ಗೆದ್ದೆ ಬಿಡ್ತಾರೆ ಇಲ್ಲ ಇಲ್ಲ ಹೇಳ್ತಾ ಟೈಮ್ ಇದೆ ನವೆಂಬರ್ ಸರ್ವೆ ಡಿಸೆಂಬರ್ ಏನಾಗುತ್ತೋ ಜನವರಿಗೇನಾಗುತ್ತೋ ಏನಾಗುತ್ತೋ ಮಾರ್ಚ್ ಏನಾಗುತ್ತೋ ಏಪ್ರಿಲ್ ಏನಾಗುತ್ತೋ ವೋಟಿಂಗ್ ಹಿಂದಿನ ದಿನ ಏನಾಗುತ್ತೋ ಗೊತ್ತಿಲ್ಲ ಈ ಕ್ಷಣಕ್ಕೆ ಎಸ್ ವಿ ನೆಕ್ಸ್ಟ್ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ